ಅಪ್ಪ ಅಮ್ಮನಿಗೆ ಕಷ್ಟ ಆಗ್ತಾ ಇದೆ, ಮಕ್ಕಳಿಗೆ ಸಂಕಟ ಆಗ್ತಾ ಇದೆ, ಫೀಸ್ ಕಟ್ಟಲಿಕ್ಕೆ ಆಗದೆ ಅಪ್ಪ ಅಮ್ಮನಿಗೆ ಒದ್ದಾಟ, ಮಕ್ಕಳ ಮಾತಿಗೆ ಪೋಷಕರ ಮಾತಿಗೆ ಸುವರ್ಣ ನ್ಯೂಸ್ ವೇದಿಕೆ ಆಗಿದೆ। ಈ ವರ್ಷ ಶಾಲೆಗಳಲ್ಲಿ ಅರ್ಧ ಫೀಸ್ ಗೆ ಸರ್ಕಾರ ಆದೇಶ ಮಾಡಬಹುದಲ್ವಾ? ಹೌದು ಹೌದು ಮಾಡಬಹುದು ಮಾಡಬಹುದು। 86% ಜನ ಅರ್ಧ ಫೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಪರವಾಗಿ ನಿಂತುಕೊಂಡಿದ್ದಾರೆ। ಒಂದು ಕಡೆ ಫೀಸ್ ಕಟ್ಟಲಿಕ್ಕೆ ಆಗದೆ ಅಪ್ಪ ಅಮ್ಮ ಒದ್ದಾಡ್ತಾ ಇದ್ದಾರೆ, ಅಪ್ಪ ಅಳಲ್ಲ, अनेक मन अप अल अपने हल्ली शुरुमबिट्रे इडी मने अधीर बिड़ते दुखदे मुलबिड़े कष्ट अप अल एो मन अम्म हतार अम्म अल्ती नाव नोड़ता अम्मन दुख तक शक्ति कड़मे दुख इको दुख कूड़ा अल मकड़ू स्कूल होते मन ओडाड़ता स्कूल सेरस फीस कटी मकल कर्क बनी यूनिफार्म तक नम स्कूल शूस तक लेसु इले तक शू के कटो लेसु ब्यागू इले आगे जोमेट्री बॉक्स इले आगे इले स्कूल वर्ष वर्ष यूनिफार्म चेंज बेरे कल कड़े प्रति वर्ष कमीशन बेरेवे शाले इे विचार संबंध पटते मकड़ू सरी दौड़वरू सरी करेबू कूड़ा सुवर्ण न्यूज के नो मू स्क्रीन के भाग नो मे करेमी मतड़ अंत ना कड़े हाँतावल अली नंबर कूड़ा डिस्प्ले आगता है अब अप आगली अम्म आगली अथवा मकड़ी यारे आदरू सरने सुवर्ण न्यूज़ ना परवा ध्वनि यारू सर विचार करेमीबे आलक सरकार के शिक्षण संस्थे निम्म ध्वनियन तलस्ती ना निम्म नो सरकार के तल टाइम इंद वर्ष आरू कूड़ा फीसन खासगी शाले कड़ता मकड़े करेमी मतड़ा निम्म कष्ट नम बलिए हंसक निम्म नोव सरकार के तलस्ती नोड़ अप अम्मन तुम कष्ट आगता है कड़े मध्य फीस कटली आगता ओद्दाड़ता मकड़े शाल दिनांक हर बरता है अरे शुरुआत जुलाई शुरुआत आगल आगस्टल बे शुरुआत फीस कटे चालने इश् फीस कटी अस्ट फीस कटी मेसेज बर शुरुआत कूड़ा आ ग्रूप ई ग्रूप अतिरतेल मेल एस एम एस इश् फीस कटो निम्मूद इश् दिनांक कटी आ रिसीट तोरसी आम बुक्स को आम यूनिफार्मे अलते मकल अलते कर्क बनी इतवल इवेलू कूड़ा शुरुआत है सरकार कण्तरी कण्ण मुच्ची कुल्तकोबार्द सरकार शिक्षण सचिव कड़े गमन को खासगी शाले फीस कड़मे शिक्षण सचिव गमन इतु नम फीस कड़मे इडी कर्नाटक जन 86% जन केकोल्ता फीस कड़मे आगल नमें 14% जन मात्र इला स्थितवंतरबूद कटली शक्ति है कटिसको स्थितवंतर बलियल फीस बिड़बे कटिसको यार अंतारो ताड़ीडेडवे नमल इलांतर मध्य रीति फीस वसूली बेड़ ಪ್ರೇಕ್ಷಾ ಕರೆ ಮಾಡಿದ್ರೆ ಬೆಂಗಳೂರಿನ ಪ್ರೇಕ್ಷಾ ಅವರೇ ನಮಸ್ಕಾರ ನಮಸ್ಕಾರ ನಾನು ಬೆಂಗಳೂರಿನಿಂದ ಫೋನ್ ಮಾಡ್ತಾ ಇರೋದು ಓಕೆ ನಾವು ನಾನು ಈ ಸರಿ ಎಸ್ಎಲ್ಸಿ ಗೆ ಹೋಗಬೇಕು ಅಮ್ಮಂಗೆ ಕೆಲಸದಿಂದ ಇದ್ದಾಕಿದ್ದಾರೆ ಜಾಸ್ತಿ ಜನ ತಗೊಳ್ಳಂಗಿಲ್ಲ ಅಂತ ಓಕೆ ಇವಾಗ ಅಪ್ಪಂಗೆ 18000 ಸ್ಯಾಲರಿ ಬರ್ತೈತೆ ಇವಾಗ ಬರಿ 10000 ಹಾಕಿದ್ದಾರೆ ಸೋ ಇವಾಗ ಕಟ್ಟಕ್ಕೆ ಕಷ್ಟ ಆಗುತ್ತೆ ಓಕೆ ಈಗ 9th ಆಮಾ ನೀನು ಪ್ರೇಕ್ಷಾ ಇಲ್ಲಾ ಸರಿ ಸರಿ 10th ಗೆ ಹೋಗಬೇಕು ಅದೇ 9th ಮುಗಿಸ್ಕೊಂಡು ಇವಾಗ ಎಸ್ಎಲ್ಸಿ ಹೋಗಬೇಕಲ್ವಾ ಎಷ್ಟು ಇದೆ ನಿಮ್ಮ ಶಾಲೆ ಶಾಲೆ ಹೆಸರು ಏನು ಬೇಡ ನನಗೆ ಎಷ್ಟು ಇದೆ ಅಲ್ಲಿ ಫೀಸ್ ಎಷ್ಟು ಇದೆ 42000 ಕಟ್ಟಬೇಕು ಸರಿ 42000 ಯಾವ ಯಾವ ದುಡ್ಡು ಯಾವ ಡೇಟ್ ಕಟ್ಟಬೇಕು ಅಂತ ಹೇಳಿದ್ರು ಎಷ್ಟು ಕಟ್ಟಬೇಕು ಅಂತ ಹೇಳಿದ್ರು ಈಗ ಅರ್ಜೆಂಟ್ 21000 ಕಟ್ಟಬೇಕು ಅಂತ ಹೇಳಿದ್ದಾರೆ ಹಾ 15th ಒಳಗಡೆ ಕಟ್ಟಬೇಕು ಅಂತ ಹೇಳಿದ್ದಾರೆ ಜೂನ್ 15th ಓಕೆ ಏನು ಏನು ಮಾತಾಡ್ತಾರಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಏನು ಮಾತಾಡ್ತಾರೆ ಪ್ರೇಕ್ಷಾ अकस्मात 42000 ಕಟ್ಟಬೇಕು ಅಂತ ಹೇಳೇ ಬಿಡ್ತು ಅಂತ ಇಟ್ಕೋ ನಿಮ್ಮ ಸ್ಕೂಲ್ ಏನು ಮಾಡ್ತೀಯ ಮಗ ನಾನು ಏನು ಮಾಡ್ಬೇಕು ಆಸೆ
ಸ್ಕೂಲ್ ಹೋಗಲ್ವಾಗ ಹೋಗಬೇಕು ಅಂತ ಇಷ್ಟ ಓದಕ್ಕೂ ಇಷ್ಟ ಎಷ್ಟು ಜನ ಮಕ್ಕಳು ಇದ್ದೀರಿ ನೀವು ಇಬ್ರು ಬಾಡಿಗೆ ಮನೆನಾ ಹೌದು ಬಾಡಿಗೆ ಮನೆಯಲ್ಲಿ ಇದ್ದೀರಿ ಎಷ್ಟು ಅಮ್ಮ ಮನೆ ಬಾಡಿಗೆ ಎಷ್ಟು ಇರುತ್ತೆ ಅಮ್ಮ 6,500 ನೀರ್ ಬಿಲ್ ಬೇರೆ ಇರುತ್ತೆ ಹ್ಮ್ ಕರೆಂಟ್ ಬಿಲ್ ಬೇರೆ ಇರುತ್ತೆ ಹೌದು ಸರ್ ಹ್ಮ್ ಅಂದ್ರೆ ಅಪ್ಪನಿಗೆ 10,000 ಬರ್ತಿದೆ ಈಗ ಹೌದು ಸರ್ ಅಮ್ಮ ಕೆಲಸ ಮಾಡ್ತಾರಾ ಹೋಗ್ತಾ ಇದ್ರು ಅಲ್ಲಿ ಜಾಸ್ತಿ ಜನ ವರ್ಕ್ ಮಾಡಂಗಿಲ್ಲ ಅಂತ ತೆಗೆದಾಕಿದ್ದಾರೆ ಹ್ಮ್ ಮಾರ್ಚ್ ಮಾರ್ಚ್ ಅಲ್ಲಿ ಮಾರ್ಚ್ ಇಂದ ಸಂಬಳ ಇಲ್ಲ ಓಕೆ ಅಪ್ಪನು ಈ ಅಂತೆ ಹೋಗಿ ಈ ಅಂತೆ ಓಪನ್ ಆಗಿದ ಅವರಿಗೂನು ಸ್ಕೂಲ್ ಹೋಗಿ ಹೇಳಿದ್ರಾ ನೀವು ಈ ತರ ಫೀಸ್ ಕಡಿಮೆ ಮಾಡ್ಕೊಳ್ಳಿ ನಮಗೆ ಕಷ್ಟ ಆಗ್ತಿದೆ ಅಂತ ಹೇಳಿ ಕೇಳಿದೀವಿ ಏನಂದ್ರು ध्वनि सरकार मुटस्तावी फीस 50% कड़मे मे अल हेकोलता लाइन सकते जन तुम दुड मटदल ಫೀಸ್ ಕಟ್ಟಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಕ್ಕಂತವರು ಥ್ಯಾಂಕ್ ಯು ಪ್ರಕಾಶ ಕರೆ ಮಾಡಿ ಮಾತನಾಡಿದ್ರು ಇದೀಗ ಜೀವಿತ ಮೈಸೂರಿನಿಂದ ಕರೆ ಮಾಡಿದ್ರು ಜೀವಿತ ಅವರೇ ನಮಸ್ಕಾರ ನಮಸ್ಕಾರ ಸರ್ ಏನು ಮಾಡ್ತಿರೋ ಜೀವಿತ ನೀವು ನಾವು ಸೆಕೆಂಡ್ ಪಿಯು ಸೆಕೆಂಡ್ ಪಿಯು ಹಾ ಓಕೆ ಇದು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ ನಮಗೆ ಹ್ಮ್ ನಾ ಅದು ನಮಗೆ ಅದು ನೀಟಾಗಿ ಕೇಳಿಸಲ್ಲ ಓಕೆ ಬ್ರೇಕ್ ಬ್ರೇಕ್ ಆಗುತ್ತೆ ಹ್ಮ್ ಆಮೇಲೆ ಅವರು ಅದನ್ನ ಪುನಃ ರಿಪೀಟ್ ಮಾಡಕ ಹೋಗಲ್ಲ ಓಕೆ ಅದು ನಮಗೆ ತುಂಬಾ ಸಮಸ್ಯೆ ಆಗುತ್ತೆ ಸರ್ ಮತ್ತೆ ಈ ಕಾಲೇಜ್ ಅಲ್ಲಿ ಬೇರೆ ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಆಹಾ ಇಲ್ಲಿ ಆನ್ಲೈನ್ ಕಸರ್ ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ನಮಗೆ ವೈಫೈ ಎಲ್ಲ ಇರಬೇಕು ನೆಟ್ ಎಲ್ಲ ಇರಬೇಕು ಸರ್ ಓಕೆ ಇಲ್ಲೂ ಇರಲ್ಲ ಇಲ್ಲೂ ಕರೆನ್ಸಿ ಹಾಕಬೇಕು ಮೊಬೈಲ್ ಗೂ ಕರೆನ್ಸಿ ಹಾಕಬೇಕು ಅಲ್ಲೂ ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕ್ಲಾಸ್ ನೀಟಾಗಿ ಕೇಳಲ್ಲ ಸರ್ ನಮಗೆ सरकार के सर कल्तावून इलीवर्गो आईन क्लास बे ना बहुत बहुत बारी मतना आनल क्लास बे सरकार ऐनक अरे कर्नाटक कुरे कुबेरण मकलू अंदर कुबेरण मकलू बहुत दुडिए एलार हत्र लैपटाप इडी ग्राम ग्रामदू इंटरनेट है मकलू हँच हतुटू ओद मर हतुटा ओदी अंत सरकार निजाम एष्टो जन शिक्षक आ कनिष्ठ सौजन्य अर्थमक मानवीयते बेकागते कॉमन सेंस बेकागते अनेक शिक्षण संस्थे कोरते नोड़ता ना फस्ट टाइम कोरते नोड़ता मकल दुख और ಏನಾದರೂ ಮಾಡ್ಕೊಳ್ಳಿ ಆನ್ಲೈನ್ ಕ್ಲಾಸ್ ನಾವು ಕ್ಲಾಸ್ ಮುಗಿಸಿದ್ವಿ ಫೀಸ್ ಕಟ್ಟಿಬಿಡಿ ಅಷ್ಟೇ ನಿಮ್ಮ ಕಡೆಯಿಂದ ಹಣ ಬರಬೇಕು ಸ್ಕೂಲ್ ಮೇಂಟೇನ್ ಮಾಡಬೇಕು ಸಂಬಳ ಕೊಡಬೇಕು ಇಷ್ಟೇ ತಾನೇ ಅವರು ಮಾತನಾಡೋದು ಜೀವಿತ ಹ್ಮ್ ಸರ್ ಈಗ ಏನು ಹೇಳ್ತೀಯಮ್ಮ ಫೈನಲ್ ಸರ್ಕಾರವನ್ನ ಏನು ಹೇಳ್ತೀಯಮ್ಮ ಸರ್ ಫೀಸ್ ನ 50% ಕಮ್ಮಿ ಮಾಡಬೇಕು ಇಲ್ಲ ಅಂದ್ರೆ ನಮಗೆ ಈಗ ನೆಟ್ ಗೆಲ್ಲ ನಮಗೆ ಫ್ರೀ ಆಗಿ ನೆಟ್ ಎಲ್ಲ ಇದು ಮಾಡಬೇಕು ಅಂತ ಆಮೇಲೆ ಕ್ಲಾಸಸ್ ಎಲ್ಲ ಬ್ರೇಕ್ ಆಗುತ್ತೆ ಅದೆಲ್ಲ ತಡಿಬೇಕು ಅಂತ ಸರ್ ಓಕೆ ಮ್ಯಾಮ್ ಥ್ಯಾಂಕ್ ಯು ಸರ್ಕಾರದಿಂದ ಫ್ರೀ ಆಗಿ ಇದು ಮಾಡಿ ನೆಟ್ ಎಲ್ಲ ಕೊಡಬೇಕು ಅಂತ ಸರ್ ಓಕೆ ಥ್ಯಾಂಕ್ ಯು ಜೀವಿತ ಥ್ಯಾಂಕ್ ಯು ಒಂದು ಆನ್ಲೈನ್ ಕ್ಲಾಸಸ್ ಬೇಡ ರೀ ಏನ್ ಪ್ರಪಂಚ ಮುಳುಗ ಹೋಗಲ್ಲ ಈ ಆನ್ಲೈನ್ ಕ್ಲಾಸ್ ಗಳ ಮೂಲಕ ಒಂದು ದಂಧೆ ನಾವು ಪಾಠ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಆನ್ಲೈನ್ ನಿಮ್ಮೂರಲ್ಲಿ ಮೊಬೈಲ್ ಇದ್ಯೋ ಇಲ್ವೋ ಲ್ಯಾಪ್ಟಾಪ್ ಇದ್ಯೋ ಇಲ್ವೋ ಟ್ಯಾಬ್ಲೆಟ್ ಇದ್ಯೋ ಇಲ್ವೋ ಗೊತ್ತಿಲ್ಲ ಟ್ಯಾಬ್ ಇದ್ಯೋ ಇಲ್ವೋ ಗೊತ್ತಿಲ್ಲ ಇದರ ಮಧ್ಯೆ ಇವರು ಮಾತ್ರ ನಾವು ಪೋರ್ಷನ್ ಮುಗಿಸಿದ್ವಿ ನೀವು ಪಾಠ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಡೌಟ್ ಬಂದ್ರೆ ಕೇಳಬೇಡಿ ಇವರದ ಲೋಕದಲ್ಲೇ ಮುಳುಗಿ ಹೋಗಿ ಈ ಕೊರೋನಾ ಬರಲಿ ಸುನಾಮಿ ಬರಲಿ ಪ್ರಪಂಚ ಪ್ರಳಯ ಆಗಿಬಿಟ್ರು ಕೂಡ ಕೆಲವರಿಗೆ ನಮಗೆ ಏನು ಆಗಿಲ್ಲ ಅಂತ ಹೇಳಿ ಅವರು ಪಾಡಗರು ಹೋಗ್ತಾ ಇದ್ದಾರೆ ಒಂದೇ ಒಂದು ಬಿಡಿಗಾಸು ಕೂಡ ಕಡಿಮೆ ಮಾಡಲ್ಲ ಫೀಸ್ ಅನ್ನು ಹೀಗಿದ್ರೆ ಹೇಗೆ ಇದೀಗ ಮಂಗಳೂರಿನ ಅನ್ವಿತಾ ಕರೆ ಮಾಡಿದ್ರು ಅನ್ವಿತಾ ಅವರೇ ನಮಸ್ಕಾರ ಹಲೋ ಅನ್ವಿತಾ ಹೇಳಿ ಅನ್ವಿತಾ ಕೇಳಿಸ್ತಾ ಇದೆ ಹೇಳಿ ಆ ಯಾವ ಯಾವ ಕ್ಲಾಸ್ ಅಲ್ಲ ಮಾತಾಡ್ತಿರೋದು ಇನ್ನು 10th ಅಂದ್ರೆ ಈಗ 9th ಈಗ 9th ಅಲ್ವಾ ಈಗ ಹೋದ್ರೆ 10th ಹೋಗಬೇಕಲ್ವಾ ಆ ಎಕ್ಸಾಮ್ ಏನು ಮಾಡಲಿಲ್ಲ ಅಲ್ಲ ನಿಮಗೆ 9th ಗೆ ಎಕ್ಸಾಮ್ ಮಾಡಲಿಲ್ಲ ಅಲ್ಲ ಈ ಸಲ ಇಲ್ಲ ಇಲ್ಲ ಫೀಸ್ ಎಷ್ಟು ಅಂತ SSLC ಗೆ SSLC ಗೆ 28,000 ಆಗ್ತಿದೆ 28,000 ಕಟ್ಟಬೇಕು ಈಗ ಯಾವಾಗ ಕಟ್ಟಬೇಕು ಅಂತ ಫೀಸ್ ಫೀಸ್ ಅಂದ್ರೆ ಈಗ ಫೋನ್ ಮಾಡಿ ಕಟ್ಟಿ ಅಂತ ಹೇಳ್ತಿದ್ದಾರೆ ಓಕೆ SMS ಅಲ್ಲ ಬಂತಾ SMS WhatsApp ಗ್ರೂಪ್ ಅದು ಇದೆಲ್ಲ ಬಂತಾ ಆ ನಮ್ಮ ಕ್ಲಾಸಿದನ್ನ ಗ್ರೂಪ್ ಅಲ್ಲ ಮಾಡಿದ್ದಾರೆ ಮಾಡಿದರಲ್ವಾ ಈಗ ಕಟ್ಟಕ್ಕೆ ಶಕ್ತಿ ಇದೆ ಅನ್ವಿತಾ ಅಪ್ಪ ಅಮ್ಮನಿಗೆ ದುಡ್ಡು ಇದೆ ಅವರ ಬಳಿ ಇಲ್ಲ ನಮ್ಮದು ಒಂದು ಹೋಟಲ್ ಇದೆ ಅದು ಸಿಗ ಕ್ಲೋಸ್ ಆಗಿದೆ
ಹೋಟೆಲ್ ನಡೆಸ್ತಾ ಇದ್ರಾ ಅಪ್ಪ ಅಮ್ಮ? ಈಗ ಹೋಟೆಲ್ ಓಪನ್ ಆಗಿದೆಯಲ್ಲ, ಬಟ್ 3 ತಿಂಗಳು ಲಾಸ್ ಆಗಿದೆ ನಿಮಗೆ. ಏನು ಜನನೂ ಬಂದಿಲ್ಲ, ಹೋಟೆಲ್ ವ್ಯವಹಾರ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅಲ್ವಾ? ಹೌದು. ದುಡ್ಡಿಲ್ಲ ನಿಮ್ಮ ಬಳಿ ಈಗ? ಹೌದು. ಏನು ಕೇಳ್ಕೊಳ್ತೀರಿ ಸರ್ಕಾರಕ್ಕೆ ಅನ್ವಿತಾ? ಅಲ್ಲ, ಹೋಟ್ಲು ಓಪನ್ ಆಗಿದ್ದಾರೆ, ಕಸ್ಟಮರ್ಸ್ ಇಲ್ಲ. ಹೌದಮ್ಮ, ಅದೇ 3 ತಿಂಗಳು ಲಾಸು ಆಗಿದೆ, ಇನ್ನೂ ಜನ ಹೆದರಿಕೆ ಇದೆ ಈ ಹೋಟ್ಲಿಗೆ ಹೋಗೋದು, ಊಟ ಮಾಡೋದು, ಏನೋ ಸಮಸ್ಯೆ ಆದರೆ, ಕೊರೋನಾ ಬಂದರೆ ಏನಪ್ಪ ಕಥೆ ಅಂತೇಳಿ. ಅಪ್ಪ ಅಮ್ಮ ಏನು ಕೇಳ್ಕೊಳ್ತಾರೆ ಸ್ಕೂಲ್ ಫೀಸ್ ವಿಚಾರಕ್ಕೆ? ಫೀಸ್ ಕಮ್ಮಿ ಮಾಡಬೇಕಂತ ಕೇಳ್ಕೊಳ್ತಾರೆ. ಎಷ್ಟು ಕಡಿಮೆ ಮಾಡಿದ್ರೆ 28,000ದಲ್ಲಿ ಎಷ್ಟು ಕಡಿಮೆ ಮಾಡಿದ್ರೆ ಓಕೆ ಅಮ್ಮ ಅನ್ವಿತಾ? 28,000ದಲ್ಲಿ ಒಂದು 10 ಆದರೂ ಮಾಡಲಿ. 10,000 ಆದರೂ ಕಡಿಮೆ 50% ಮಾಡಬೇಕು. 50% ಆಗಬೇಕು ಅಂತ ಹೇಳಿ. ಥ್ಯಾಂಕ್ ಯು ಅನ್ವಿತಾ ಕಾಲ್ ಮಾಡಿ ಮಾತನಾಡಿ. ಇದು ಅನ್ವಿತಾ ವಿದ್ಯಾರ್ಥಿನಿ ಮಂಗಳೂರು ಕಡೆಯಿಂದ, ಅವರು ಮಾತಾಗಿತ್ತು. ಒಂದು 10,000 ಆದರೂ ಕಡಿಮೆ ಮಾಡ್ಕೊಳ್ಳಿ ಅಥವಾ 50% ಆದರೂ ಕಡಿಮೆ ಮಾಡ್ಕೊಳ್ಳಿ. 28,000 ಇದೆ SSLC ಗೆ, ನಾನು ಈ ವರ್ಷ ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳೇ ಸರಿಯಾಗಿ ನಡೆದು, ಚೆನ್ನಾಗಿ ನೋಡಿಕೊಂಡು, ಒಳ್ಳೆ ಶಿಕ್ಷಕರನ್ನು ಇಟ್ಟು, ಪಾಠ ಮಾಡಿಸಿ, ಆ ಗುಣಮಟ್ಟವನ್ನು ಸುಧಾರಿಸಿದ್ದಿದ್ರೆ ಈ ಸಮಸ್ಯೆ ಯಾವ ರಾಜ್ಯಕ್ಕೂ ಬರ್ತಿರಲಿಲ್ಲ. ಖಾಸಗಿ ಹೇಗೆ ಅಂತ ಹೇಳಿದ್ರೆ, ಖಾಸಗಿ ಶಾಲೆಗಳ ಉದ್ಧಾರ ಅನೇಕ ರಾಜಕಾರಣಿಗಳ ದುಡ್ಡೇ ಅದರಲ್ಲಿರುತ್ತೆ. ಈ ಕಡೆ ಆ ಸಂಸ್ಥೆಗಳು, ಗೌರ್ಮೆಂಟ್ ಸ್ಕೂಲ್ಗಳು ಚೆನ್ನಾಗಿದ್ದುಬಿಟ್ರೆ ಖಾಸಗಿ ಯಾರು ಹೋಗ್ತಾರೆ? ವ್ಯವಸ್ಥಿತವಾಗಿ ತುಳಿಯಲಾಗಿದೆ ಸರ್ಕಾರಿ ಶಾಲೆ ಅನ್ನೋದು ವ್ಯವಸ್ಥೆಯನ್ನು. 30 ವರ್ಷಗಳ ಹಿಂದೆ ನನ್ನನ್ನೂ ಸೇರಿದಂತೆ ಅನೇಕರೆಲ್ಲ ಓದಿದ್ದು ಸರ್ಕಾರಿ ಶಾಲೆಗಳಲ್ಲಿಯೇ. ಇವತ್ತಿಗೆ ನೋಡಿ, ವ್ಯವಸ್ಥಿತವಾಗಿ ಉಸಿರುಗಟ್ಟಿಸ್ಬಿಟ್ರು, ಬೇರೆ ಆಯ್ಕೆನೇ ಇಲ್ಲದಂತೆ ಮಾಡಿದ್ರು. ಗುಣಮಟ್ಟದ ಶಿಕ್ಷಣ ಅಂತ ಹೇಳಿದ್ರೆ ಖಾಸಗಿ ಶಾಲೆ ಅಂತ ಮಾಡಿದ್ರು. ಖಾಸಗಿ ಶಾಲೆಯಲ್ಲಿ ಸುಲಿಗೆ ಶುರುವಾಯಿತು. 50,000, 60,000, 70,000, 1,00,000, 1.5 ಲಕ್ಷ, 2 ಮಕ್ಕಳಿದ್ದರೆ 3 ಲಕ್ಷ ಇಲ್ಲಿವರೆಗೂ ಇದೆ. ಕೆಲವು ಶಾಲೆಗಳಲ್ಲಿ 30,000, 40,000 ಈ ಥರ ಫೀಸ್ಗಳು ಇದೆ. ಹಾಗಂತ ಎಲ್ಲ ಖಾಸಗಿ ಶಾಲೆಗಳನ್ನ ಮುಚ್ಚಿಬಿಡಿ ಅಲ್ಲ, ಪರ್ಯಾಯವಾಗಿ ಒಂದ ಸರ್ಕಾರಿ ಶಾಲೆ ಗುಣಮಟ್ಟವನ್ನು ಚೆನ್ನಾಗಿ ಮಾಡಿ. ನೀವು ಅದು ಮಾಡಲಿಲ್ವಾ? ಈಗ ಕೊರೋನಾ ಕಾಲದಲ್ಲಿ ಕಷ್ಟಕ್ಕೆ ಒಳಗಾಗಿದ್ದಾರಲ್ಲ ಜನ, ಫೀಸ್ ಕಟ್ಟಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರಲ್ಲ. ಅಪ್ಪನಿಗೂ ಬಿಸ್ನೆಸ್ ಇಲ್ಲ, ಅಮ್ಮನ ಕೆಲಸ ಹೋಗಿದೆ, ಮನೆ ಬಾಡಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಊಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ. ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ರು, ಗಿರಾಕಿಗಳು ಬರ್ತಾ ಇಲ್ಲ ಹೋಟ್ಲುಗಳಿಗೆ, ಏನು ಮಾಡಬೇಕವರು? ಅಂಥವ್ರು ಕೂಡ ಕೇಳಿಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಸಂಬಳನೂ ಕಟ್ಟಾಗಿದೆ, ಉದ್ಯೋಗನೂ ಕಟ್ಟಾಗಿದೆ, ಕೆಲಸವೇ ಹೋಗ್ಬಿಟ್ಟಿದೆ ಕೆಲವರಿಗೆ. ಇದರ ಮಧ್ಯೆ ಅವ್ರು ಏನು ಮಾಡಬೇಕು ಅಂತ ಪ್ರಶ್ನೆ. ಶರ್ವಾಣಿ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಶರ್ವಾಣಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಶರ್ವಾಣಿ ಅವರೇ. ಈಗ ಬರೀ ಸ್ಕೂಲ್ ಸಮಸ್ಯೆ ಅಲ್ಲ, ಕಾಲೇಜಸ್ ಫೀಸ್ ತುಂಬಾ ಕೇಳ್ತಾ ಇದ್ದಾರೆ. ಈಗ ಲಾಸ್ಟ್ ಡೇಟ್ June 15th ಇದೆ. ನಾವು ಟ್ವಿನ್ಸ್, ನಮ್ಮನೇಲಿ ನಮ್ಮ ಅಣ್ಣಂದು ಕಟ್ಬೇಕು, ನಂದು ಕಟ್ಬೇಕು. ಅಣ್ಣಂಗೆ 1,00,000 ಫೀಸ್, ಒಂದ್ ಸೈನ್ಸ್, ನನ್ ಕಾಮರ್ಸ್. ಬರೀ ಸ್ಕೂಲ್ ಅಷ್ಟೇ ಅಲ್ಲ, ಕಾಲೇಜ್ ಮೇಲೂ ಫೋಕಸ್ ಮಾಡ್ಬೇಕು, ಬಿಕಾಸ್ ಎಲ್ಲಾರ್ಗು ತೊಂದ್ರೆ ಆಗಿದೆ. ಈಗ ನಮ್ ತಂದೆ ಅವರು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೂ ಸಂಬಳ ಕಡಿಮೆ ಕಟ್ಟಾಗಿ ಬರ್ತಾ ಇದೆ. ಅಮ್ಮ ಹೌಸ್ ವೈಫ್. ನಮ್ ಲೈಕ್ ಏನಂದ್ರೆ, ನಮ್ಗೆ ಹೇಗ್ ಕಟ್ಟೋದು ಫೀಸು, ಒತ್ತಡ ಇರುತ್ತೆ. ಆಮೇಲೆ ಈಗ ಆನ್ಲೈನ್ ಕ್ಲಾಸಸ್ ಬೇರೆ, ಅದಕ್ಕೆ ನೆಟ್, ನಮ್ ಗ್ಯಾಜೆಟ್ಸ್ ಎಲ್ಲ ಬೇಕು. ಈ ಟೈಮ್ ಅಲ್ಲಿ ಅಟ್ಲೀಸ್ಟ್ ಫೀಸ್ ಈಗ ಅವ್ರಿಗೂ ಹಾಫ್ ಮಾಡ್ಲಿಕ್ಕೆ ಕೇಳಲಿಕ್ಕೆ ಆಗಲ್ಲ. ಯಾಕೆ ಆನ್ಲೈನ್ ಕ್ಲಾಸ್ ಮಾಡಿರೋದೇ ಶರ್ವಾಣಿ, ಆನ್ಲೈನ್ ಕ್ಲಾಸ್ ಮಾಡಿರೋದೇ ದುಡ್ಡು ವಸೂಲಿ ಮಾಡಕ್ಕಮ್ಮ. ಅದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಆನ್ಲೈನ್ ಕ್ಲಾಸ್ ಇದೆಯಲ್ಲ, ಆ ಕ್ಲಾಸ್ ಮಾಡಿರೋದೇ ದುಡ್ಡು ವಸೂಲಿ ಮಾಡೋಕ್ಕದು. ಯಾರ ಮನೆಯಲ್ಲಿ ಲ್ಯಾಪ್ಟಾಪ್ ಇದೆಯೋ ಇಲ್ವೋ, ಗ್ಯಾಡ್ಜೆಟ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಶುರು ಮಾಡ್ಬಿಟ್ಟು ಆನ್ಲೈನ್ ಕ್ಲಾಸು. ಇಷ್ಟಾದವ್ರಿಗೆ ಬನ್ನಿ, ಇಷ್ಟಾದವ್ರಿಗೆ ಬಿಡಿ. ಹೀಗೆ ಇವ್ರದ್ದು ಈ ಆನೆ ನಡೆದದ್ದೇ ದಾರಿ ಅಂತಾರಲ್ಲ, ಆ ರೀತಿ ಆಗಿಬಿಟ್ಟಿದೆ ಕೆಲವು ಶಾಲೆಗಳದ್ದು, ಕೆಲವು ಕಾಲೇಜುಗಳದ್ದು. ನಾವಿಲ್ಲಿ ಶಾಲೆ ಅಂತ ಹೇಳ್ತಾ ಇದೀವಲ್ಲ, ಅದು ಬರೀ ಶಾಲೆಗೆ ಅಂತ ಅಂದ್ಕೋಬೇಡಿ. ಈ ರೀತಿ ಕಾಲೇಜಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರಿದ್ದರೂ ಅವ್ರ ಪರವಾಗಿ ನಾವು ಇರ್ತೀವಿ. ಅಂಡ್ ಆಟೋ ರಿಕ್ಷಾ ಡ್ರೈವರ್ಸ್, ಬಸ್ ಕಂಡಕ್ಟರ್ಸ್, ಮಕ್ಕಳು ಎಷ್ಟೊಂದ್ ಜನ ಓದಿ ದೊಡ್ಡ ದೊಡ್ಡ ಆಫೀಸರ್ ಆಗಿರೋ ಎಷ್ಟೊಂದ್ ಎಕ್ಸಾಂಪಲ್ಸ್ ಇದೆ, IAS ಆಗಿರೋರೆಲ್ಲ. ಅವ್ರ ಕತೆ ಏನು, ಅವ್ರ ಹೆಚ್ಚು ಫೀಸ್ ಕಟ್ತಾರೆ. ಎಲ್ಲಾರ್ದು ಚಿಂತೆ ಮಾಡ್ಬೇಕು. ಈ ಟೈಮಲ್ಲಿ ಫೀಸ್ ಹೆಚ್ಚಿಗೆ ಮಾಡೋದಾಯ್ತು ಇಲ್ಲ ಅಷ್ಟೂ ಕಟ್ಟಿ, ನೀವ್ ಇಷ್ಟೇ ದಿನದಲ್ಲಿ ಕಟ್ಟಿ ಅಂತ ಅಂದ್ರೆ ಹೇಗ್ ಕಟ್ತಾರೆ? ನಮ್ಮ ಅಪ್ಪ ಅಮ್ಮನ ಕಷ್ಟ ನೋಡಿ ನಮಿಗಳು ಬರುತ್ತೆ. ನಾವೀಗ ಅವ್ರ ಹತ್ರ ಕಟ್ಟಿ ಅಂತಾನು ಕೇಳಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಆ ಕಡೆ ಕಾಲೇಜಿಂದ ನಮಗ್ ಮೆಸೇಜಸ್ ಬರ್ತಾನೆ ಇರತ್ತೆ, ಯಾರನ್ನಂತ ನಾವು ಕೇಳೋದು? ಇದಕ್ಕೊಂದು ಪರಿಹಾರ ಬೇಕೇ ಬೇಕಾಗುತ್ತೆ. ಶರ್ವಾಣಿ, ನಿಮಗೆ ಈ ಡ್ರೈವರ್ ಪರವಾಗಿ, ಆಟೋ ರಿಕ್ಷಾ ಚಾಲಕರ ಪರವಾಗಿ ಇರತಕ್ಕಂಥ ಕಾಳಜಿ ಶಿಕ್ಷಣ ಸಂಸ್ಥೆಗಳಿಗೆ ಇರಬೇಕು. ಇರದೇ ಇದ್ರೆ ಈಗಾದರೂ ಬರಬೇಕು ಅಂತ. ಈಗಲೂ ಬರದೇ ಇದ್ರೆ ಇನ್ನೆಂದಿಗೂ ಇಲ್ಲ, ನವರ್ ನೆವರ್ ಅಂತಾರೆ. ಇವತ್ತಿಗೂ ಈ ಸಂಸ್ಥೆಗಳಿಗೆ ಈ ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ ಕರುಣೆ ಬಂದಿಲ್ಲ ಅಂತ ಹೇಳಿದ್ರೆ ಅರ್ಥ ಇಲ್ಲ.
ಮನುಷ್ಯತ್ವ ಕ್ಕೆ ಮಾನವೀಯತೆಗೆ ಅರ್ಥ ಇಲ್ಲ ಅಂತ ಸತ್ತು ಹೋಗಿದೆ ಅಂತ ಅದರ ಅರ್ಥ. ಶಿಕ್ಷಣ ಸಂಸ್ಥೆ ನಡೆಸಬಾರದು, ಶಿಕ್ಷಕರಿಗೆ ಸಂಬಳ ಕೊಡಬಾರದು, ಶಾಲೆಗಳು ಮುಚ್ಚಿಬಿಡಬೇಕು ಅಂತ ನಾವು ಯಾರು ಮಾತನಾಡ್ತಾ ಇಲ್ಲ. ಇಲ್ಲಿ ಒಂದು ವಿನಾಯಿತಿ, ಒಂದು ವರ್ಷದ ಮಟ್ಟಿಗೆ, ಇದೊಂದು ವರ್ಷದ ಮಟ್ಟಿಗೆ ಕೇಳ್ಕೊಳ್ತಾ ಇದ್ದಾರೆ. ಶರ್ವಾಣಿ ರೀತಿಯಲ್ಲಿ ಅನೇಕರು ಇದ್ದಾರೆ. ಅವರ ಶರ್ವಾಣಿ ಒಂದು, ಅವ್ರ ಪೋಷಕರದ್ದೇ ಸಮಸ್ಯೆ ಇದೆ. ಲಕ್ಷ ಲಕ್ಷ ಫೀಸು, ಪ್ರಿನ್ಸ್ ಅಂತ ಅವರು, ಅಣ್ಣನಿಗೂ ಕಟ್ಟಬೇಕು, ಈ ಹುಡುಗಿಗೂ ಕಟ್ಟಬೇಕಾಗುತ್ತೆ. ಇದರ ಮಧ್ಯೆ ಸ್ಯಾಲ್ ಅಮ್ಮ ಹೌಸ್ ವೈಫ್ ಇದ್ದಾರೆ. ಒಬ್ಬ ತಂದೆ ಎರಡು ಮಕ್ಕಳಿಗೆ ಈ ಕೆಲಸ ಹೋಗಿರೋ ಕಾಲದಲ್ಲಿ, ಸಂಬಳ ಕಡಿಮೆ ಆಗಿರೋ ಕಾಲದಲ್ಲಿ ಹೇಗೆ ಫೀಸ್ ಕಟ್ಟಬಲ್ಲರು? ಯಾರೇ ಆಗಿಲ್ಲ, ಮಿಸ್ಟರ್ ಎ, ಮಿಸ್ಟರ್ ಬಿ, ಮಿಸ್ಟರ್ ಸಿ, ಯಾರೇ ಇಟ್ಕೊಳ್ಳಿ ನೀವು, ಅದನ್ನು ಒಂದು ಕಡೆ ಇಟ್ಟು ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಆದರೆ ಯಾರು ಏನಾದರೂ ಆಗಲಿ, ಯಾರು ಏನಾದರೂ ಆಗ್ಬಿಡಲಿ, ನನಗೆ ಬರೋ ಹಣ ಬಂದುಬಿಡಲಿ, ಆನ್ಲೈನು ಆಫ್ಲೈನು ಎಲ್ಲ ನಡೀತಾ ಇದೆ, ಎಗ್ಗಿಲ್ಲದೆ ನಡೀತಾ ಇದೆ. ಶಿಕ್ಷಣ ಸಚಿವರು ಈ ಕಡೆ ಗಮನ ಕೊಡಬೇಕಾಗಿತ್ತು, ಇನ್ನೂ ಕೊಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ. ಈ ಆನ್ಲೈನ್ ಶಿಕ್ಷಣ ಯಾರಿಗೆ ಬೇಕು, ಯಾರು ಕೇಳ್ತಾ ಇದ್ದಾರೆ? ಅತೀತರು ಕೆಲವು ಶಾಲೆಗಳು ಎಲ್ಲ ನಿಯಮಗಳಿಂದ ತುಂಬ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇವೆ. ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ಕ್ವಶನ್ಸ್ ಕಂಪ್ಲೀಟ್ ಆಯ್ತಾ, ಆಯಿತು, ಆನ್ಲೈನ್ ಸ್ಕೂಲ್ ಮಾಡಿದ್ವಾ, ಮಾಡಿದ್ವಿ, ಕೇಳಿದವ್ರು ಕೇಳಲಿ, ಬಿಡದವ್ರು ಬಿಟ್ಟು. ಇದೊಂದು ಕಡೆ ಜೂನ್ 15 ಒಂದು ದಿನಾಂಕ ನಿಗದಿ ಆಗಿಬಿಟ್ಟಿದೆ, ಜೂನ್ 15 ಫೀಸ್ ಕಟ್ಟಬೇಕು ಅಂಥೇಳಿ ಅಷ್ಟಲ್ಲಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಸುವರ್ಣ ನ್ಯೂಸ್, ಕಟ್ಟಲಿಕ್ಕೆ ಯಾಕಾಗಲ್ಲ, ಅವರ ಕಷ್ಟ ಏನಿದೆ ಅಂಥೇಳಿ ನೇರವಾಗಿ ಜನಗಳ ಧ್ವನಿಯನ್ನು ಸರ್ಕಾರಕ್ಕೆ ತಲುಪಿಸ್ತಕ್ಕಂತಹ ದೊಡ್ಡ ಅಭಿಯಾನವನ್ನು ಸುವರ್ಣ ನ್ಯೂಸ್ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಕರೆಗಳು ಸಾಲಾಗಿವೆ, ಮಾತನಾಡಿಸ್ತೀನಿ ಬೇಕಾಗ್ತಾನೆ. ಪಪ್ಪ ಪಗಾರ್ ಬಂದಿಲ್ಲ, ಸ್ಕೂಲಿಗೆ ಬುಕ್ಸ್ ತಗೊಳಕ್ಕೆ, ನಮ್ಮ ಯೂನಿಫಾರ್ಮ್ ತಗೊಳಕ್ಕೆ ರೊಕ್ಕ ಇಲ್ಲ. ಒಂದೊಂದು ಸಲ ನಮ್ಮ ಪಪ್ಪ ನೋಡಿ ಅಳು ಬರ್ತಿದ್ರಿ ನನಗರೆ. ಸರ್ಕಾರದಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ಮ್ಯಾಕ್ಸಿಮಮ್ 50% ಆದ್ರೂ ಅಡ್ಮಿಷನ್ ಕಡಿಮೆ ಮಾಡಿಕೊಟ್ರೆ ಒಳ್ಳೇದು. ತಾಳಿ ಅಡ ಇಟ್ಟು ಕಟ್ಟಬೇಕ್ರಿ ಸರ್.